ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು ತಿಳಿನೀರಿನ ಸಿಹಿ ಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ ಸುಳಿದಾಡುವ ತಂಗಾಳಿಯಲಿ ಪಡಿ ಮೂಡಲಿ ನವಸಿರಿಗಂಧ ಧೈರ್ಯವ ತುಂಬಿಕೋ ಮುನ್ನುಗುವ ಹೋರಾಡು ನೀ ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ ಹೆಣ್ಣೊಬ್ಬಳ ಅಳು ಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು ಪನ್ನೀರ ಸಿಂಚನ ಕೊಂದೆ ಮುಖವ ಒಟ್ಟಿಕೊಡು ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಗು ಬರಿಸು ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಶವೇ ಬೆಂಕಿಯ ಜ್ವಾಲೆಯು ಉರಿವಂತೆ ಹನಿ ಉದುರಿದ ಕೆಲ ಹೊತ್ತಲೇ ನೀರಿನ ಹೊಳೆಯೇ ಹರಿದಂತೆ ಬಿಡಿ ಕಾಗದ ಸೇರಿದಾಗಲೇ ಇಡಿಯಾದ ಪುಸ್ತಕವಾದಂತೆ ಚೈನ್ನೊಡಗಳು ಸುತ್ತಾಡುತ್ತಾ ಮಧುವಿನ ಹುಟ್ಟನು ಕೊಡುವಂತೆ ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು ಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಟ್ಟುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಅಪ್ಪ ಏನ್ ಮಾಡ್ತಿದ್ದಾರೆ ಏನಮ್ಮ ಯೋಚನೆ ಮಾಡ್ತಾ ಇದೀಯಾ ಹೇಳಮ್ಮ ನಿಮ್ಮಪ್ಪ ಏನ್ ಮಾಡ್ತಾ ಇದಾರೆ ಇದಾರೋ ಇಲ್ವೋ ನಮ್ಮಪ್ಪ ರಾಜಶೇಖರ್ ಅಂತ ಪಂಚಶಂಕ್ರಿನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್ ಮಗಳೇ ಇವಳು ಏನಯ್ಯ ನೀ ಮದುವೆ ಮಾಡಿಸ್ಬಿಟ್ಯಾ
देवद मनुष्य कणय मोदी नम्बे ऐरिया प्रॉब्लम अद्ने मन मद्वे मासाने ऐन ऐन हीगत रंजित ಎಂತ ಕೆಲಸ ಮಾಡ್ಬಿಟ್ಟಿಯೋ ಅವಳು ಅವಳು ಯೋ ಆನಂದ್ ಸರ್ ಸಬ್ ಇನ್ಸ್ಪೆಕ್ಟರ್ ಗೆ ಹುಡುಗಿ ಯಾರು ಅಂತ ಗೊತ್ತಿಲ್ಲ ರಾಜಶೇಖರ್ ನಿಮ್ಮ ಇನ್ಸ್ಪೆಕ್ಟರ್ ತಾನೆ ಇವಳು ಅವರ ಮಗಳು ಅಂತ ಗೊತ್ತಿಲ್ವಾ ಇಲ್ಲ ಗೊತ್ತಿದ್ದು ಹೀಗೆ ಮಾಡ್ದಿಯಾ ಆ ಇಲ್ಲ ಸರ್ ನನಗೆ ಈ ವಿಷಯನೇ ಗೊತ್ತಿಲ್ಲ ಸರ್ ಗೊತ್ತಿದ್ರೆ ಈ ಕಡೆ ತಲೆನೇ ಹಾಕ್ತಾ ಇರಲಿಲ್ಲ ಸರ್ इवन कड़ी आगे सर इवन आगे नानी सत्ते कण ऐ ननू गल कण आगदायतु हेगो निभाकोण बिड़ एलू सेरी केस नानी रंप आगते सब इंस्पेक्ट्रे बन रही सर नानीव ड्यूटी बंद औट आफ स्टेशन गता सरी सर इंस्पेक्टर राजशेखर सुनामी तर बर्ताने नोडकोपा तन मद्वे मासो नाने सरी चंद्रग्रहण बेरे नम मन गोत्तागदे बंदे ग्रहण रंजित रूप दल बंद नान बर्तीनप नडीरी बेग ऐनम इंस्पेक्टर मगलू अंत मोदले हेलबेड़ समस्या बेरे रीति हैंडलो नीने बैल कड़बिकेनो टेंशन गोतल नहीं हेलबदल इला इवे हेलबेड़ अंत ओ सरी हूँ मद्वे मोदे एंडती मत कुरुदिया निे भविष्य इप ऐ आनंद ಇವಳು ಇಲ್ಲೇ ಇದ್ರೆ ಎಲ್ಲರಿಗೂ ಕಷ್ಟ ಏನ್ ಮಾಡೋದು ಬೇರೆ ಯಾವ್ದಾದ್ರು ಊರಿಗೆ ಟಿಕೆಟ್ ಬುಕ್ ಮಾಡು ಅವರ ತಂದೆ ಕೋಪ ಕಡಿಮೆ ಆಗೋವರೆಗೂ ಅವರು ಅಲ್ಲೇ ಇರಲಿ ಬಿಡು ಏಯ್ ಅಯ್ಯೋ ನಮ್ಮಿಬ್ಬರಿಗೂ ಆಗ್ಲಿ ಚೆನ್ನೈಗೆ ಹೋಗೋದಕ್ಕೆ ಟಿಕೆಟ್ ಬುಕ್ ಮಾಡಿದೀವಿ ಅಲ್ಲಿ ನನ್ನ ಫ್ರೆಂಡ್ ಮನೆ ಇದೆ ನಾವು ಅಲ್ಲೇ ಹೋಗಿರ್ತೀವಿ ಪರವಾಗಿಲ್ಲ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಲೋ ಆನಂದ ಇವರು ಇಬ್ಬರು ರೈಲ್ವೆ ಸ್ಟೇಷನ್ ಕರ್ಕೊಂಡು ಹೋಗಿ ಟ್ರೈನ್ ಹೋಗೋವರೆಗೂ ಅಲ್ಲೇ ಇದ್ದು ಹತ್ತು ಸೂಟ್ ಬಂದ್ಬಿಡು ಯಾವನೋ ನೀನು ಬುದ್ಧಿಗಿದ್ದಿ ಇದೆಯೋನೋ ನಿನಗೆ ಈ ಮದುವೆ ನಡೆದಾಗ ನಾನು ನಿನ್ನ ಜೊತೆ ಸುಮ್ಮನೆ ಇದ್ದನಪ್ಪ ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಈ ವಿಷಯ ಏನಾದ್ರೂ ರಾಜಶೇಖರ್ ಸರ್ ಗೊತ್ತಾಗ್ಬಿಟ್ರೆ ನನ್ನನ್ನು ನೇಣು ಹಾಕ್ಬಿಡ್ತಾರೆ ಕಣರೋ ನಿನಗೆ ಬುದ್ಧಿಗಿದ್ದಿ ಇದೆಯಾ ನನ್ನನ್ನು ಯಾಕೆ ಹೋಗ್ಕರದೆ ಸರ್ ಇದು ನಿಮ್ಮ ಕೈಯಲ್ಲ ಸರ್ ಕಾಲು ಅಂತ ತಿಳ್ಕೊಳ್ಳಿ ಸರ್ ನಾನು ಇಲ್ಲಿಗೆ ಬಂದಿದ್ದು ಇವನ ಜೊತೆ ಸೇರ್ಕೊಂಡು ಮದುವೆ ಮಾಡಿಸಿದ್ದು ಯಾರಿಗೂ ಹೇಳಬೇಡಿ ಸರ್ ನಿಮ್ಮ ಕೈ ಮುಗಿದೀನಿ ಸರ್ ನನ್ನ ಕೆಲಸ ಹೊರಟೋಗುತ್ತೆ ಸರ್ ನನ್ನ ಅನ್ನದ ಪ್ರಶ್ನೆ ಸರ್ ದಯವಿಟ್ಟು ನನ್ನ ಮಾನ ಮರ್ಯಾದೆ ಕಾಪಾಡಿ ಸರ್ ಏನೋ ಇವನ ಮಾತು ಕೇಳ್ಕೊಂಡು ಇಲ್ಲಿ ತನಕ ಬಂದ್ಬಿಟ್ಟೆ ಸರ್ ಇನ್ನೊಂದ್ಸಲ ಈ ಥರ ಬರಲ್ಲ ಸರ್ ದಯವಿಟ್ಟು ನಂಗೆ ಇದೊಂದು ಸಹಾಯ ಮಾಡಿ ಸರ್ ಯಾರಿಗೂ ಹೇಳಬೇಡಿ ಸರ್ ನಾನು ಬರಲ್ಲ ಸರ್ ಇವನ್ ಸಹವಾಸ ಮಾಡಿ ಈ ಕೆಲಸನ ನಾನೇ ಶುರು ಮಾಡಿದ್ದು ನಾನೇ ಮುಕ್ತಾಯ ಮಾಡ್ತೀನಿ ಏಯ್ ಇವ್ರು ನಾ ರೈಲ್ವೆ ಸ್ಟೇಷನ್ ಬಿಟ್ಬರೋಣ ಬನ್ನಿ ಸರ್ ಸಣ್ಣ ಪ್ರಾಬ್ಲಮ್ ಆಯ್ತು ಸರ್ ದಯವಿಟ್ಟು ನನ್ನ ಕ್ಷಮಿಸಿ ಯೋ ನೀನ್ ಮಾಡಿರೋ ಸಣ್ಣ ಪ್ರಾಬ್ಲಮ್ ಏನಯ್ಯಾ ನೀನ್ ಮಾಡಿರೋ ಪ್ರಾಬ್ಲಮ್ಗೆ ನನ್ ಕಾಕಿ ಹಾಕೊಳ್ತೀನೋ ಇಲ್ವೋ ಗೊತ್ತಿಲ್ಲ ಸರ್ ಇದೆಲ್ಲ ಪುಣ್ಯದ ಕೆಲಸ ಸರ್ ಯೋ ನಿನ್ ಪುಣ್ಯ ಕಟ್ಟಕ್ಕೆ ನನಗೇನೇ ಆಗ್ಬೇಕು ನೋಡು ಇವತ್ತೇ ಕೊನೆ ನಾಳೆಯಿಂದ ಯಾರಾದ್ರೂ ಜೋಡಿ ಕರ್ಕೊಂಡು ಬಂದು ನಿಮ್ ಸ್ಟೇಷನ್ ಅಲ್ಲಿ ಮದುವೆ ಮಾಡ್ಸೋ ಅಂತ ಮಾತ್ರ ಹೇಳಬೇಡ ನೋಡು ನಿನ್ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಇಲ್ಲಿಂದ ಹೊರಟೋಗು ಹೋಗಯ್ಯ ಬನ್ರ ನಾವೇ ಎತ್ತಿಸ್ಬಿಟ್ಟು ಬರೋಣ ಬನ್ರ ಓ ಬ್ಯಾಂಕ್ ಮ್ಯಾನೇಜರ್ ಫೋನು ತಗೊಂಡ್ರೆ ತೊಂದರೆ ಆಗುತ್ತೆ ಇರ್ಲಿ ಏಯ್ ಬನ್ರ ಹೋಗೋಣ
ಅಜ್ಜಿ, ದೀಪ ಬರ್ತಾಳಲ್ವಾ? ಬರ್ತಾಳಮ್ಮ. ದೀಪನ್ನ ದೇವಸ್ಥಾನದ ಹತ್ರ ಕಳಿಸುವಂತ ನಾನೇ ಕಲ್ಯಾಣಿ ಹತ್ರ ಹೇಳಿ ಕಳಿಸಿದ್ದೀನಿ. ಕಣದೀಪ, ನನ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀಯಾ? ನಿಮ್ಮಪ್ಪನ ನಿನ್ನ ನೋವು ಗೊತ್ತಾಗದೆ ಇರ್ಬೋದು, ಆದರೆ ನನಗೆ ನಿನ್ನ ಬಗ್ಗೆ ತುಂಬ ಕನಸುಗಳಿವೆ ಕಣೆ. ಒಂದು ವೇಳೆ ಮದನ್ ಜೊತೆ ಏನಾದರೂ ನಿನ್ನ ಮದುವೆ ನಡೆದಿದ್ರೆ ನಿನ್ನ ಬದುಕು ಹೇಗೇಗೋ ದಾರಿ ತಪ್ಪೋಗ್ತಿತ್ತು ಕಣೆ. ನೀನಾಗೆ ತಡೆದು ನಮ್ಮ ತುಳಸಿನ ಕಾಪಾಡ್ದೆ ಅಮ್ಮ. ನೀನು ವಯಸ್ಸಲ್ಲಿ ಚಿಕ್ಕವಳೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ತುಳಸಿಗೋಸ್ಕರ ನೀನೊಬ್ಳೆ ನಿಂತ್ಕೊಂಡು ಹೋರಾಡಿದ್ಯ. ನಿನಗೆ ಕೋಟಿ ಪುಣ್ಯ ಬರುತ್ತೆ. ನೀನ್ ಯಾವತ್ತೂ ಚೆನ್ನಾಗಿರ್ತೀಯಮ್ಮ. ದೇವ್ರು ನಿನಗೆ ಕೊನೆಯವರೆಗೂ ಯಾವ ಕೊರತೆನೂ ಮಾಡೋದಿಲ್ಲ. ಮೊದ್ಲು ನಾನು ತುಳಸಿಗಾಗ್ತಿರೋ ಅನ್ಯಾಯನ ತಡಿಬೇಕು ಅಂತ ಕೆಲ್ಸ ಕೇಳ್ದೆ ಅಜ್ಜಿ. ಅದಕ್ಕೋಸ್ಕರ ನಾನ್ ಪ್ರತಿಯೊಂದ್ ಜಾಗಕ್ಕೂ ಹೋಗಿದ್ದೆ ಅಜ್ಜಿ. ಅವಾಗ ಮದನ್ ಗೋಪಾಲ್ ಎಂತ ದೊಡ್ಡ ಮನೆ ಹಾಳ ಅಂತ ಗೊತ್ತಾಯ್ತು. ಹೇಗಾದ್ರೂ ಮಾಡಿ ಮದ್ವೆ ತಡಿಬೇಕು ಅನ್ನೋದೇ ನನ್ನ ಗುರಿಯಾಗಿತ್ತು. ಆ ಸಂದರ್ಭದಲ್ಲಿ ನಾನು ಅವ್ರ ಮೊದಲನೇ ಹೆಂಡತಿ ಮನೆಯವ್ರನ್ನು ಮಾತಾಡಿಸ್ದೆ. ಅವ್ರನ್ನ ಮಾತಾಡ್ಸಿದ್ಮೇಲೆ ಗೊತ್ತಾಯ್ತು ಅವನೆಂತ ರಾಕ್ಷಸ ಅಂತ. ಅಜ್ಜಿ, ನೀನೇನಾದ್ರೂ ಮದನ್ನ ಮದ್ವೆ ಆಗಿದ್ದಿದ್ರೆ ಅವನ್ ಮೊದಲನೇ ಹೆಂಡತಿಗಾದ ಗತಿನೇ ನಿನ್ಗೂ ಆಗ್ತಿತ್ತು ತುಳಸಿ. ಈಗಾಗ್ಲೇ ನಿನ್ಗೆ ಇದು ಅರ್ಥ ಆಗಿರ್ಬೇಕು. ಕೊನೆಯದಾಗಿ ಒಬ್ಬ ರಿಪೋರ್ಟರ್ ಹತ್ರ ಹೋದೆ. ಅವ್ರು ಕೊಟ್ಟ ಐಡಿಯಾ ಇಂದಾನೆ ಮದನ್ನ ಲೋಕಾಯುಕ್ತರು ಪೊಲೀಸರಿಂದ ಲಂಚ್ ಕೋರ್ತನದ ಆರೋಪದಲ್ಲಿ ಅವನ್ನ ಅರೆಸ್ಟ್ ಮಾಡ್ಸಕ್ ಸಾಧ್ಯ ಆಯ್ತು. ಅಜ್ಜಿ, ನಿನಗೆ ನನ್ನ ಜೀವನ ಪರ್ಯಂತ ಋಣಿಯಾಗಿರ್ತೀನಿ ದೀಪ. ನನಗೋಸ್ಕರ ನೀನು ಎಷ್ಟು ರಿಸ್ಕ್ ತಗೊಂಡು ಕೆಲಸ ಮಾಡಿದ್ಯಾ. ಇದು ಚಿಕ್ಕ ವಿಷಯ ಅಲ್ವೇ? ನೀನು ಮಾಡಿದ್ಯಂತ ತ್ಯಾಗ ಅಂತ
ನನಗೆ ಗೊತ್ತು ಆಗಿದ್ದೆಲ್ಲ ಆಯ್ತು ತುಳಸಿ ಇನ್ ಮುಂದೆ ಆದ್ರೂ ನಿನ್ನನ್ನು ನೀನು ಕಾಪಾಡ್ಕೋಬೇಕು ಮದನ ಒಳಗೆ ಹೋಗಿರೋದು ಕೇವಲ ಒಂದು ಚಿಕ್ಕೆ ಸಲ್ಕಣೆ ಅವನೇನು ಜೀವನ ಪೂರ್ತಿ ಜೈಲಲ್ಲಿ ಇರಲ್ಲ ಕಾನೂನಲ್ಲಿ ನೂರಾರು ಉಳುಕುಗಳು ಇರುತ್ತೆ ಅಂತ ಹೇಳ್ತಾರೆ ಆ ಉಳುಕಿನ ಆಧಾರದಲ್ಲಿ ಯಾವುದಾದ್ರೂ ಒಂದು ಕೊಳಕಿಗೆ ಇಳಿಯೋ ಕಲೆ ಆ ಮದನಕ್ಕೆ ಚೆನ್ನಾಗಿ ಗೊತ್ತು ಕಣೆ ಅಲ್ಲಿಂದ ಹೊರಬಂದು ನಿನ್ನ ಮದುವೆ ಮಾಡ್ಕೊಳ್ಳೋಕೆ ಮತ್ತೆ ಹುಡುಕೆ ಹುಡುಕ್ತಾನೆ ಕಣೆ ಅದ್ರ ಬದಲು ನಿನ್ನನ್ನು ನೀನು ರಕ್ಷಿಸ್ಕೊಳ್ಳೋ ದಾರಿ ನೋಡು ತುಳಸಿ ನೀನು ತುಂಬ ಲಕ್ಷಣವಾಗಿದ್ಯಾ ಅದೇ ನಿನ್ನ ಸಮಸ್ಯೆ ಆಗಿರೋದು ಎಲ್ಲರೂ ನಿನ್ನ ಸೌಂದರ್ಯ ನೋಡ್ತಾರೆ ಹೊರತು ನಿನಗೂ ಒಂದು ಮನಸ್ಸಿದೆ ಅಂತ ಯಾರಿಗೂ ಗೊತ್ತಿಲ್ಲ ತುಳಸಿ ನಿಮ್ಮ ಮನೆಯಲ್ಲೂ ನಿನ್ನನ್ನು ಒಂದು ಸುಂದರವಾದ ಬೊಂಬೆ ತರ ನೋಡ್ತಾರೆ ಅದಕ್ಕೆ ನಿಮ್ಮಪ್ಪ ನಿನ್ನನ್ನು ಒಂದೊಳ್ಳೆ ಬೆಲೆಗೆ ಮಾರಕ್ಕೆ ನೋಡ್ತಾ ಇದ್ದಿದ್ದು ಅರ್ಥ ಆಯ್ತಾ ಮದನ್ ನಿನ್ನನ್ನು ಖರೀದಿಸಕ್ಕೆ ನೋಡ್ದ ಅದಕ್ಕೆ ಅವನು ಹೊರಗೆ ಬಂದ ಕೂಡಲೇ ಖಂಡಿತ ನಿನ್ನ ಮದುವೆ ಆಗೋಕ್ಕೆ ಬಂದೇ ಬರ್ತಾನೆ ಇಲ್ಲಿವರೆಗೇನೋ ನನ್ನ ಕಷ್ಟದಿಂದ ಪಾರ್ ಮಾಡಿದ್ದೀನಿ ಇನ್ನು ಮುಂದೆ ನನ್ನ ಕೈಲಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ನೀನು ತಕ್ಷಣ ಏನಾದರೂ ಒಂದು ತೀರ್ಮಾನಕ್ಕೆ ಬರೆದಿದ್ರೆ ಇಲ್ಲಿವರೆಗೂ ನಾನು ಮಾಡಿರೋದೆಲ್ಲ ನೀರಿನಲ್ಲಿ ಹೋಮ ಮಾಡಿದಾಗುತ್ತೆ ತುಳಸಿ ಅದಕ್ಕೆ ಹೇಳ್ತಾ ಇದ್ದೀನಿ ಆ ಮನೆಯಲ್ಲಿ ಪಂಜರದ ಗಿಳಿಯಾಗಿರೋ ಬದಲು ಮನೆ ಬಿಟ್ಟು ಹೊರಗೆ ಬರೋ ದಾರಿ ನೋಡು ತುಳಸಿ ಜೀವನ ಪೂರ್ತಿ ಋಣಿಯಾಗಿರ್ತೀನಿ ಅಂತ ಹೇಳಿದ್ಯಲ್ಲ ಅದನ್ನ ಮಾತಲ್ಲಿ ಹೇಳೋ ಬದಲು ಹೇಗಾದ್ರೂ ಮಾಡಿ ನಿನ್ನ ಬದುಕನ್ನು ಕಾಪಾಡ್ಕೋ ಅದೇ ನೀನು ನನಗೆ ತೋರಿಸೋ ಗೌರವ ಅನ್ಕೊಂತೀನಿ ತುಳಸಿ ನಿನ್ನ ಭವಿಷ್ಯದ ಬಗ್ಗೆ ಯಾವ ತೀರ್ಮಾನ ತಗೊಂಡಿದ್ಯಾ ತುಳಸಿ ನಾನು ನನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋಕ್ಕೆ ಏನೂ ಉಳಿದಿಲ್ಲ ಆ ಸ್ವಾತಂತ್ರ್ಯ ನನಗೆ ಯಾವತ್ತು ಸಿಕ್ಕಿದೆ ಹೇಳು ನನ್ನ ಮುಂದೆ ಏನು ಮಾಡಬೇಕು ಅಂತ ಆ ದೇವರೇ ನಿರ್ಧಾರ ಮಾಡಬೇಕು ಹಾಗೆ ಹೇಳ್ಬೇಡ ತುಳಸಿ ನೀನು ಯಾವ ದಾರಿಲಿ ಹೋಗ್ಬೇಕು ಅನ್ನೋದನ್ನ ನೀನು ನಿರ್ಧಾರ ಮಾಡಬೇಕು ದಾರಿ ತೋರಿಸೋದನ್ನ ದೇವ್ರು ಮಾಡ್ತಾನೆ ಮುಂದೆ ನಡೆಯೋದನ್ನ ನಾವು ಮಾಡ್ಬೇಕು ಕಣೆ ದೇವ್ರಿಗೂ ತುಂಬ ಕೆಲಸ ಇರುತ್ತೆ ತಾನೆ ಅವನು ಎಷ್ಟು ಸಮಸ್ಯೆ ಅಂತ ಪರಿಹಾರ ಮಾಡ್ತಾನೆ ಅದಕ್ಕೆ ನಿನ್ನ ಬದುಕನ್ನ ನೀನು ನಿರ್ಧಾರ ಮಾಡಬೇಕು ಅಜ್ಜಿ ತುಳಸಿ ಇನ್ ಮುಂದೆ ಏನ್ ಮಾಡ್ತಾಳೆ ಅವಳು ಏನಮ್ಮ ಮಾಡ್ತಾಳೆ ಅವಳಮ್ಮನಿಂದ ಅವಳು ಹೀಗಾಗ್ಬಿಟ್ಟಿದ್ದಾಳೆ ಅದನ್ನ ಹ್ಯಾಕ್ ತೊಳೆದು ಹಾಕ್ಬೇಕು ಅಂತ ಮಾತಾಡ್ತಿರ್ತಾಳೆ ಯಾರ ಬದುಕಲ್ ಕಳಂಕ ಇಲ್ಲ ಹೇಳಿ ಜಗತ್ತಲ್ಲಿ ಪ್ರತಿಯೊಬ್ಬರಿಗೂ ಏನಾದ್ರೂ ಒಂದ್ ಕಳಂಕ ಇದ್ದೇ ಇರುತ್ತೆ ಕೆಲವರು ಅದನ್ನ ಹೊರಗೆ ತೋರಿಸ್ಕೋತಾರೆ ಇನ್ ಕೆಲವರು ಅದನ್ನ ಮನ್ಸೊಳಗೆ ಮುಚ್ಚಿಟ್ಕೋತಾರೆ ಎಷ್ಟು ಜನ ಗಂಡಸರು ಮನೆ ಬಿಟ್ಟು ಓಡೋಗಿಲ್ಲ ಹೇಳಿ ಅದ್ರ ಬಗ್ಗೆ ಯಾರಾದ್ರೂ ಮಾತಾಡ್ತಾರ ಅದೇ ಒಂದು ಹೆಣ್ಣು ಓಡೋದ್ರೆ ಅದನ್ನೇ ದೊಡ್ಡ ವಿಷಯ ಅಂತ ಮಾತಾಡ್ತಾರೆ ತುಳಸಿ ನಿಮ್ಮಮ್ಮ ಓಡೋಗಿರೋದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ ನೀನು ಅದನ್ನ ಯಾಕೆ ಕಳಂಕ ಅಂತ ಭಾವಿಸ್ತೀಯ ಮನಸ್ಸಲ್ಲಿರೋದನ್ನ ಮೊದಲು ಕಿತ್ತಾಕು ಒಳ್ಳೆ ಬದುಕನ್ನ ಬದುಕೋ ದಾರಿ ನೋಡು ತುಳಸಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಬರೋ ಶುಕ್ರವಾರ ಎಲ್ಲ ಬ್ಯಾಂಕ್ನವರು ಸೇರಿ ಲೋನ್ ಮೇಳ ಮಾಡ್ತಿದ್ದಾರಂತೆ ಅದರಲ್ಲಿ ಎಜುಕೇಷನ್ ಲೋನ್ ಕೂಡ ಕೊಡ್ತಾರಂತೆ ನಾನು ಅಲ್ಲೋಗಿ ಟ್ರೈ ಮಾಡೋಣ ಅಂತ ನೋಡ್ತಿದ್ದೀನಿ ನಾನು ತೊಗೊಂಡು ಮಾರ್ಕ್ಸ್ಗೇನೆ ಹೆಚ್ಚಿನ ಎಜುಕೇಷನ್ ಲೋನ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಅಂತ ಅದರಲ್ಲಿ ಗ್ಯಾರಂಟಿ ನಾನು ತೊಗೊಂಡಿರೋ ಮಾರ್ಕ್ಸ್ಗೆ ಸಿಗುತ್ತೆ ಅಂದಮೇಲೆ ಖಂಡಿತ ನಿನಗೆ ಸಿಕ್ಕೇ ಸಿಗುತ್ತೆ ಅವತ್ತು ಕೂಡ ನೀನು ಅಜ್ಜಿ ಜೊತೆ ಇದೇ ದೇವಸ್ಥಾನಕ್ಕೆ ಬಾ ನಾನು ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ನಮ್ಮನ್ನು ವಿದ್ಯೆ ಮಾತ್ರ ಕಾಪಾಡೋದು ತುಳಸಿ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಹೇಗಾದರೂ ಸರಿ ಓದಲೇಬೇಕು ನಾವಿಬ್ಬರೂ ಸೇರಿ ಟ್ರೈ ಮಾಡಿ ನೋಡೋಣ ನಿಮ್ಮಪ್ಪ ನಿನ್ನನ್ನು ಓದಿಸ್ಬೇಕು ಅಂತ ಯೋಚನೆ ಕೂಡ ಮಾಡಲ್ಲ ಅವ್ರ ಮುಂದೆ ನೀನು ಓದಿ ಎತ್ತರಕ್ಕೆ ಬೆಳೆದು ತೋರಿಸ್ಬೇಕು ನಿನ್ನ ದೊಡ್ಡ ಉದ್ಯೋಗದಲ್ಲಿ ನೋಡೋ ಆಸೆ ನನಗಿದೆ ತುಳಸಿ ತಾ ಮಾಡ್ಕೋ ಶುಕ್ರವಾರ ಸಂಕಷ್ಟಹರ ಚತುರ್ಥಿನಮ್ಮ ನಾನು ತುಳಸಿನ ಇಲ್ಲಿ ಕರ್ಕೊಂಡು ಬರ್ತೀನಿ ನೀವಿಬ್ರು ಹೋಗಿ ಕೆಲಸ ಮುಗಿಸ್ಕೊಂಡು ಬರೋರಂತೆ ಹೌದು ತುಳಸಿ ಅಜ್ಜಿ ಹೇಳೋ ಹಾಗೆ ನೀನು ಇಲ್ಲಿಗೆ ಬಂದ್ಬಿಡು ಆ ದಿನ ನಾವಿಬ್ರು ಲೋನ್ ಮೇಳಕ್ಕೆ ಹೋಗಿ ನಮ್ಗೆ ಯಾವುದಾದ್ರೂ ಸಹಾಯ ಸಿಗುತ್ತಾ ಅಂತ ನೋಡೋಣ ಅಜ್ಜಿ ಇದಕ್ಕಪ್ಪ ಬಿಡ್ಬೇಕಲ್ಲ ಅವನ್ ಬಿಡದೆ ಇನ್ನೇನಮ್ಮ ನೀನ್ ಯಾಕೆ ಇನ್ನೂ ಅವನ್ನ ಕಟ್ಕೊಂಡು ಅಳ್ತಿದ್ಯಾ ಅವನು ಆ ಮನೇನ ಮದನ್ ಗೋಪಾಲ್ಗೆ ಒತ್ತೆ ಇಟ್ಟಿದ್ದು ಅಲ್ದೆ ಅದ್ರ ಮೇಲೆ 5 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾನೆ ಅವನ್ ಚೆನ್ನಾಗಿರೋವಾಗ್ಲೇ ನಿನ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಈಗ ನಿನ್ನನ್ನು ಓದಿಸ್ತಾನ ಅವನು ಇನ್ನೂ ಅವನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ನಿನ್ನ ಜೀವನ ಹಾಳಾಗಿ ಹೋಗುತ್ತೆ ದೀಪ ಹೇಳಿದ್ದಾರಿ ನೋಡು ನೀನು